ಹಾಯ್ ಎಲ್ರಿಗೂ ನಮಸ್ಕಾರ ಬಾಸು ನೀವು ನೋಡ್ತಾ ಇದ್ದೀರಾ ಟೆಕ್ ಟ್ರಿಕ್ಸ್ ಬಾಸು ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೆ ನಿಯೋನ್ ಸರ್ಕಲ್ ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇದು ವಾಟರ್ ಮಾರ್ಕ್ ತರ ಯೂಸ್ ಮಾಡ್ಬೋದು ಸೊ ನೀವು ಯಾವ್ದಾದ್ರು ಒಂದು ವೀಡಿಯೋ ಎಡಿಟಿಂಗ್ ಮಾಡಿದ್ರೆ ಅದನ್ನ ಬೇರೆ ಯಾರು ಯೂಸ್ ಮಾಡಬಾರ್ದು ಅಂತ ವಾಟರ್ ಮಾರ್ಕ್ ಹಾಕಿರ್ತಾರೆ ಗೊತ್ತಾ ಅವ್ರು ಸುಮ್ಮನೆ ಅವ್ರ ಹೆಸರು ಹಾಕೊಂಡು ಒಂದು ವಾಟರ್ ಮಾರ್ಕ್ ಮಾಡ್ಕೊಂಡಿರ್ತಾರೆ ಸೊ ಇವತ್ತು ನಿಯೋನ್ ಸರ್ಕಲ್ ವಾಟರ್ ಮಾರ್ಕ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಓಕೆನಾ ನಿಮಗೆ ಇನ್ಸ್ಟಾಗ್ರಾಮ್ ಐಡಿ ಇಲ್ಲ ಯೂಟ್ಯೂಬ್ ಐಡಿ ಟ್ವಿಟರ್ ಐಡಿ ಯಾವ ಐಡಿ ಬೇಕಾದ್ರೂ ನೀವು ಅಲ್ಲಿ ಮೆನ್ಷನ್ ಮಾಡ್ಕೊಬೋದು ಮೆನ್ಷನ್ ಮಾಡಿಕೊಂಡು ನೀವು ಯಾವ್ದಾದ್ರು ವೀಡಿಯೋ ರೆಡಿಂಗ್ ಮಾಡ್ಕೊಂಡ್ರೆ ಆ ವೀಡಿಯೋದಲ್ಲಿ ನೀವೇನೋ ರಿಪ್ಲೇಸ್ ಮಾಡ್ಕೊಂಡ್ರೆ ಬೇರೆ ಯಾರು ನಿಮ್ಮ ಒಂದು ವೀಡಿಯೋನ ಯೂಸ್ ಮಾಡೋಕ್ಕಾಗಲ್ಲ ಯೂಸ್ ಮಾಡಿದ್ರು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಸೊ ಬೇರೆಯವ್ರಿಗೂ ಗೊತ್ತಾಗುತ್ತೆ ಇದು ನೀವೇ ಮಾಡಿರೋದು ಅಂತ ಸೊ ನಿಮಗೆ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬರ್ಸ್ ಬರ್ಬೋದು ಇನ್ಸ್ಟಾಗ್ರಾಮಲ್ಲಾದರೆ ಫಾಲೋವರ್ಸ್ ಬರ್ಬೋದು ಓಕೆನಾ ಸೊ ಈ ಥರ ಒಂದು ನಿಯಾನ್ ಸರ್ಕಲ್ಲು ಮಾರ್ಕ್ ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ಇವತ್ತಿನ ಒಂದು ವೀಡಿಯೋದು ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಗುರು ನೀವು ಆ ಲೈಟ್ ಮೋಷನ್ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಈ ಒಂದು ಎಡಿಟಿಂಗ್ ಮಾಡ್ಕೊಬೇಕು ಸೊ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಶುರು ಮಾಡೋ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೀಗೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಕಾಣೋ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಆಯ್ತಾ ಬೋಸು ಸಬ್ಸ್ಕ್ರೈಬು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಫ್ರೆಂಡ್ಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡಿರ್ತೀನಿ ಅಲೈಟ್ ಮೋಷನ್ದು ಅಲೈಟ್ ಮೋಷನ್ ಅಪ್ಲಿಕೇಶನ್ ಲಿಂಕ್ ಕೊಡೋದು ಬೇಡ ನಿಮಗೆ ಪ್ಲೇಸ್ಟೋರಿಗೆ ಹೋದರೆ ನಿಮ್ಗೆ ಅಲ್ಲಿ ಸಿಗುತ್ತೆ ಅಲೈಟ್ ಮೋಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ನೀವು ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಸೊ ಆ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಇವಾಗ ಏನು ಮಾಡಬೇಕಂದ್ರೆ ಕೆಳಗಡೆ ಪ್ಲಸ್ ಐಕಾನ್ ಕಾಣಿಸ್ತಿರ್ಬೋದು ಗ್ರೀನ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಬಿಟ್ಟು ಎಷ್ಟೊಂದು ರೇಷಿಯೋಸ್ ಕೇಳುತ್ತೆ ಅಂದರೆ ಯಾವ ರೇಷಿಯೋದಲ್ಲಿ ನೀವು ವೀಡಿಯೋ ಎಡಿಟಿಂಗ್ ಮಾಡ್ತೀರಾ ಅಂತ ಕೇಳುತ್ತೆ ಸೊ ನೀವು ಸಿಕ್ಸ್ಟೀನ್ ಇಷ್ಟು ನೈನ್ ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಬೇಕ ಸೊ ಇದು ನಿಮಗೆ ಬರೀ ವಾಟರ್ ಮಾರ್ಕ್ ಏಕೆ ಮಾಡೋದು ಅಂತ ಇದನ್ನು ನೀವು ಬೇರೆ ವೀಡಿಯೋಗಳ್ಗೆ ಹಾಕೊಂಡಾಗ ಫುಲ್ ಇದು ಮಾಡ್ಕೊಬೋದು ಎಲ್ಲ ಎಡಿಟಿಂಗ್ ಮಾಡ್ಕೊಬೋದು ನೀವು ಇಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು ಸ್ವಲ್ಪ ಆಗಿರಲಿ ಅಂದ್ಬಿಟ್ಟು ಸಿಕ್ಸ್ಟೀನ್ ಇಷ್ಟು ನೈನ್ ನಾನು ಸೆಲೆಕ್ಟ್ ಇದ್ದೀನಿ ನೀವು ಅದೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಕಲರ್ ಬಂದು ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಲಾಕ್ ಅಲ್ಲಿ ಸ್ವಲ್ಪ ನೀಟಾಗಿ ಎಡಿಟಿಂಗ್ ಮಾಡೋಕೆ ಈಸಿ ಆಗುತ್ತೆ ಸ್ವಲ್ಪ ವಿಸಿಬಲ್ ಆಗಿರುತ್ತೆ ಅಂತ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ ಸೊ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಎಮ್ ಟಿ ಇಂಟರ್ಫೇಸು ಏನು ಇರಲ್ಲ ಓಕೆನಾ ಸೊ ಇವಾಗ ನೀವು ಏನು ಮಾಡಬೇಕು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜ್ ಆ್ಯಂಡ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇವಾಗ ಹೈಲೈಟ್ ಮೋಷನ್ದು ಸಾರಿ ಸಾರಿ ಒಂದು ಸೆಕೆಂಡು ಹೈಲೈಟ್ ಮೋಷನ್ ವೀಡಿಯೋನ ಇಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಎಕ್ಸ್ಪೋರ್ಟ್ ಮಾಡ್ಕೊತೀನಿ ಒಂದು ನಿಮಿಷ ಓಕೆ ಎಕ್ಸ್ಪೋರ್ಟ್ ಆಯಿತು ಸೊ ನಾನು ಇದು ತಾನೇ ಡೌನ್ಲೋಡ್ ಮಾಡಿದ್ದೀನಿ ಇದಾದ ಲಾಸ್ಟ್ ಗೊತ್ತಾಗೈತಾ ಅದು ಹೆಂಗೋಯ್ತು ಅಂತ ಗೊತ್ತಾಗಲಿಲ್ಲ ಅದಕ್ಕೆ ಇಲ್ಲಿ ಇಮೇಜ್ ಆ್ಯಂಡ್ ವೀಡಿಯೋಸ್ ಮೇಲೆ ನೋಡಿದ್ರೆ ಫಸ್ಟಲ್ಲಿ ತೋರಿಸಬೇಕಾಗಿತ್ತು ಅಲ್ಲಿ ಇರಲಿಲ್ಲ ಲಾಸ್ಟಲ್ಲಿ ಇತ್ತು ಸೊ ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಅದಕ್ಕೆ ಸ್ಟಾಪ್ ಮಾಡಿದೆ ಓಕೆನಾ ಇವಾಗ ನೀವು ಈ ಒಂದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಲೆ ಕೆಡಿಸ್ಕೊಳಂಗಿಲ್ಲ ನೀವು ಆರಾಮಾಗಿ ಓಪನ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ಬರುತ್ತೆ ನಿಯೋನ್ ಸರ್ಕಲು ಇಲ್ಲಿ ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಐಡಿನ ಹಾಕೊಬೋದು ಈ ಲಿಂಕು ಈ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ತಲೆ ಕೆಡಿಸಿಕೊಳ್ಳೋಕೆ ಹೋಗಬೇಡಿ ಆರಾಮಾಗಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಡೌನ್ಲೋಡ್ ಮಾಡಿಕೊಂಡು ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಇವಾಗ ಹಾಕೊಂಡು ಏನು ಮಾಡಬೇಕು ನೀವು ನೀಟಾಗಿ ಒನ್ ಪಾಯಿಂಟ್ ಟೂ ಟು ಸೆಕೆಂಡ್ಸಿಗೆ ಕೂರಿಸ್ಕೊಳ್ಳಿ ಒನ್ ಪಾಯಿಂಟ್ ಟೂ ಟು ಸೆಕೆಂಡ್ಸ್ಗೆ ಕೂರಿಸ್ಕೊಂಡು ಏನು ಮಾಡಬೇಕು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಮೇಜನ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಿಮ್ಮದು ಲೋಗೋ ಒಂದು ಇಲ್ಲಿ ಇಲ್ಲಿ ಅಪ್ಲೈ ಮಾಡ್ಕೊಬೇಕು ಓಕೆನಾ ಸೊ ಯಾವ ಲೋಗೋ ಅಂದರೆ ನಿಮಗೆ ಯಾವ ಬೇಕೋ ಆ ಲೋಗೋ ಹಾಕೋದು ಗುರು ಇನ್ಸ್ಟಾಗ್ರಾಮ್ ಬೇಕಾದ್ರೆ ಇನ್ಸ್ಟಾಗ್ರಾಮ್ದು ಹಾಕೊಬೋದು ಯೂಟ್ಯೂಬ್ ಬೇಕಾದ್ರೆ ಯೂಟ್ಯೂಬ್ದು ಹಾಕೊಬೋದು ನಾನು ಯೂಟ್ಯೂಬ್ ಅಲ್ವ ಸ್ವಲ್ಪ ಇದು ಅದಕ್ಕೆ ಯೂಟ್ಯೂಬ್ ಹಾಕೊಂಡಿದೀನಿ ಸೊ ಇದನ್ನು ನೀಟಾಗಿ ಕೂರಿಸ್ಕೊಬೇಕು ನೀಟಾಗಿ ಮಿಡಲಾಗಿ ಕೂರಿಸ್ಕೋಬೇಕು ಗುರು ಹಿಂಗೆ ಓಕೆ ನೋಡಿ ಇವಾಗ ಸೆಂಟ್ರಲ್ಲಿ ಪಕ್ಕಾಗಿ ಕೂತ್ಕೊಂಡಿದೆ ಪ್ರಾಪರಾಗಿ ಕೂತ್ಕೊಂಡಿದೆಯಲ್ವಾ ಇವಾಗ ಸೆಂಟ್ರಿಗೆ ಮೇಲೆ ನೀವು ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ಇದು ಪ್ಲಸ್ ಇದೆ ಅಲ್ವಾ ಮೈನಸ್ ಮಾಡ್ಕೊಳ್ಳಿ ಮೈನಸ್ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಮೂವ್ ಮಾಡಿ ಇವಾಗ ಈ ಎಂಡ್ ತೊರ್ಗ ಕಂಪ್ಲೀಟ್ ಆಗುತ್ತೆ ನೋಡಿ ಆವಾಗ ನೀವೇನು ಮಾಡಬೇಕು ಹಿಂಗೆ ಜಸ್ಟ್ ಮತ್ತೆ ಇಲ್ಲಿ ಏನು ಮಾಡ್ತೀರಾ ಅಂದರೆ ಮೈನಸ್ ಮಾಡಿಕೊಂಡು ಮೈನಸ್ ಮಾಡ್ಕೊಂಡು ಇದನ್ನು ನೀಟಾಗಿ ಸ್ಟ್ರೈಟಾಗಿ ತೊಗೊಂಡು ಈ ಎಂಡಲ್ಲಿ ಕೂರಿಸ್ಕೊಳ್ಳಿ ಈ ತುದೀಲಿ ಕೂರಿಸ್ಕೊಬೇಕು ಸ್ಟಾರ್ಟಿಂಗು ಓಕೆನಾ ಇದಾದಮೇಲೆ ಇವಾಗ ನೋಡ್ಬೋದು ಹಿಂಗೆ ಬಂದು ರಪ್ ಅಂತ ಎಂಡೆಗೆ ಹೋಗುತ್ತೆ ವೀಡಿಯೋ ಸೊ ಸ್ವಲ್ಪ ಇಲ್ಲಿ ಯಾಕೋ ಇದಾಗ್ತಿದೆ ಇವಾಗ ನೋಡ್ತಾ ಇರ್ಬೋದು ನೋಡಿ ಹಿಂಗೆ ಮೂವ್ ಆಗಿ ಎಂಡೆಗೆ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಇವಾಗ ನೀವೇನು ಮಾಡಬೇಕು ಇದಿಷ್ಟೇ ಇದಾದಮೇಲೆ ಇದು ಎಂಡೆಗೆ ಬರೋ ತನಕ ಕಾಯಿರಿ ಫಸ್ಟು ಎಂಡಿಗೆ ಬಂದಾದ ಮೇಲೆ ನೀವು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈಗ ನಿಮ್ಗೆ ಏನು ಟೆಕ್ಸ್ಟ್ ಬೇಕೋ ಅದನ್ನು ನೀವು ಟೈಪ್ ಮಾಡ್ಕೊಬೋದು ಓಕೆ ನೀವಾಗ ನಾನು ಇಲ್ಲಿ ಯೂಟ್ಯೂಬ್ದು ಲೋಗೋ ಹಾಕೊಂಡಿದ್ದೀನಿ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ಲೋಗ್ ಹಾಕೋಬೋದು ಇನ್ಸ್ಟಾಗ್ರಾಮ್ ಲೋಗ್ ಅಕೌಂಟ್ ಸೇಮ್ ಎಡಿಟಿಂಗ್ ಮಾಡ್ಕೊಬೇಕು ಸೊ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಬೇಕಾದ್ರೂ ಹಾಕ್ಬೋದು ನಾನು ಯೂಟ್ಯೂಬ್ ಲೋಗ್ ಹಾಕೊಂಡ್ರಿಂದ ಯೂಟ್ಯೂಬ್ ಐಡಿ ಹಾಕ್ತೀನಿ ಸೊ ಟೆಕ್ ಟ್ರಿಕ್ಸ್ ಬಾಸ್ಸು ಅಂತ ಹಾಕೊಂಡಿದ್ದೀನಿ ಇವಾಗ ಈ ಫಾಂಟು ನನಗೆ ಇಷ್ಟ ಇಲ್ಲ ಫಾಂಟನ್ನ ಚೇಂಜ್ ಮಾಡಬೇಕು ರೆಗ್ಯುಲರ್ ರೋಬೋಟ್ ರೆಗ್ಯುಲರ್ ಅದ್ರ ಮೇಲೆ ಸೆಲೆ ಸೆಲೆಕ್ಟ್ ಮಾಡಿಕೊಂಡು ನಾನು ಫಾಂಟನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ಫಾಂಟ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದು ಸೊ ಈ ಫಾಂಟ್ದು ಲಿಂಕು ಅಲ್ಲಿ ಇರುತ್ತೆ ಓಕೆನಾ ಸೊ ಇದನ್ನು ಡಿಸ್ಕ್ರಿಪ್ಷನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ನೀವೇನು ಮಾಡಬೇಕು ಅಂದರೆ ಜಸ್ಟ್ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಿಯೋ ಆಲ್ ಫಾಂಟ್ಸ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಲೆಫ್ಟ್ ಸೈಡ್ ಟಾಪ್ ರೈಟ್ ಕಾರ್ನರಲ್ಲಿ ತ್ರೀ ಡ್ಯಾಶ್ ಲೈನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಫಾಂಟ್ ಅಂದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮಗೆ ಒಂದು ಇದು ಓಪನ್ ಆಗುತ್ತೆ ಇಂಟರ್ಫೇಸು ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಇವಾಗ ಡೌನ್ಲೋಡ್ಸ್ ಅಂತ ಎಲ್ಲಿದೆ ಇದೆ ಅಂತ ಸರ್ಚ್ ಮಾಡಬೇಕು ನೀವು ಸೊ ಡೌನ್ಲೋಡ್ಸಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಈ ಫಾಂಟ್ ಇರುತ್ತೆ ನೀವು ಇದನ್ನೇ ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಓಕೆನಾ ಸೊ ನಾನೇ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ದೀನಿ ಸೊ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದ್ರಿಂದ ಅಪ್ಲೈ ಮಾಡ್ಕೊತೀನಿ ಒಂದು ಸೆಕೆಂಡು ಓಕೆ ಇವಾಗ ಬಂತು ನೋಡಿ ಇದನ್ನು ನೀವು ಲಾರ್ಜ್ ಮಾಡ್ಕೊಬೇಕು ಸೊ ದೊಡ್ಡದು ಮಾಡ್ಕೊಳ್ಳಿ ಸ್ವಲ್ಪ ಕರೆಕ್ಟಾಗಿದೆ ಅಲ್ವಾ ಈಗ ಇಲ್ಲ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಲ್ಲ ಓಕೆ ಇದು ಸಾಕಿಷ್ಟು ಓಕೆ ಇಷ್ಟು ಬಂದಿದೆ ಅಲ್ವಾ ಇವಾಗ ಕಲರು ಗ್ರೇ ಕಲರ್ ಸೊ ಇದನ್ನ ಕಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕಲರ್ ಹೆಂಗೆ ಸೆಲೆಕ್ಟ್ ಮಾಡೋದು ಅಂದರೆ ತ್ರೀ ತರ್ಟಿ ಸಿಕ್ಸ್ ಪಿ ಟಿ ಅಂತ ಇದೆ ನೋಡಿ ಅದರ ಪಕ್ಕದಲ್ಲಿ ಗ್ರೇ ಕಲರ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಒಂದು ಓಪನ್ ಆಗುತ್ತೆ ಸೊ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೀವು ಎರಡು ರೆಡಿ ಮಾಡ್ಕೊಳ್ಳಿ ವೈಟ್ ಕಲರ್ ಒಂದು ಬ್ಲಾಕ್ ಕಲರ್ ಒಂದು ನೀವೇನಾದರೂ ವೀಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಹಾಕ್ಬೇಕಾದ್ರೆ ಸೊ ಅದು ಬ್ಯಾಕ್ ಗ್ರೌಂಡ್ ಯಾವ ಥರ ಯಾವ ಸೆಟ್ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ಓಕೆನಾ ಸೊ ಇದನ್ನು ಫಸ್ಟ್ ಹಿಂಗೆ ಮಾಡ್ಕೊಳ್ಳಿ ಕಲರ್ ಮಾಡ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಬರುತ್ತೆ ಇವಾಗ ನೀವು ಈ ಫಾಂಟ್ನ ಮೂವ್ಮೆಂಟಲ್ಲಿ ಇರಬೇಕು ಫಾಂಟು ಸೊ ಏನು ಮಾಡಬೇಕು ಅಂದರೆ ಫಸ್ಟ್ ಹಿಂಗೆ ಎಂಡಿಗೆ ಬನ್ನಿ ಫಸ್ಟ್ ಇದನ್ನ ಎಂಡ್ವರೆಗೂ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ನಿಯಾನ್ ಸರ್ಕಲ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಫಸ್ಟ್ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಏಳು ಸೆಕೆಂಡ್ ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡ್ ಮಾಡ್ಕೊಂಬೋದು ಗುರು ನೀವು ಸೊ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಬೇಕು ಮತ್ತು ಈ ಕೊನೆಯವರೆಗೂ ಎಕ್ಸ್ಟೆಂಡ್ ಆಗಬೇಕು ಓಕೆನಾ ಲೋಗೋ ಇವಾಗ ಎರಡು ಎಕ್ಸ್ಟೆಂಡ್ ಆಯ್ತಲ್ವಾ ಇವಾಗ ಇದು ಟೆಕ್ಟ್ರಿಕ್ಸ್ ಬೋಸು ಅಂತ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಆಫ್ ಸೆಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ತರ್ಡ್ ಒಂದು ಸೊ ನಿಮಗೂ ಆಫ್ ಸೆಟ್ ಅಂತಲೇ ಇರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟಿಂಗಿಗೆ ಬನ್ನಿ ಸ್ಟಾರ್ಟಿಂಗಿಗೆ ಬಂದ್ಬಿಟ್ಟು ಏನು ಮಾಡಬೇಕು ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡು ಪ್ಲಸ್ ಅಂತ ಇದೆ ನೋಡಿ ಟ್ರಯಾಂಗಲ್ ಥರ ಡೈಮೆಂಡಲ್ಲಿ ಪ್ಲಸ್ ಅಂತ ಇದೆ ನೋಡಿ ಅದನ್ನು ಮೈನಸ್ ಮಾಡ್ಕೊಳ್ಳಿ ಮೈನಸ್ ಮಾಡ್ಕೊಂಡು ಎಂಡಿಗೆ ಬನ್ನಿ ಎಂಡಿಗೆ ಬಂದ್ಬಿಟ್ಟು ಇವಾಗ ಮತ್ತೆ ಮೈನಸ್ ಮಾಡ್ಕೊಂಡು ಆಫ್ ಸೆಟ್ಟು ಇದನ್ನ ನಿಮಗೆ ಮೂವ್ ಮಾಡ್ಕೊಳ್ಳಿ ಆಫ್ ಸೆಟ್ನ ಈ ಥರ ಕಂಪ್ಲೀಟಾಗಿ ಮೂವ್ ಮಾಡಬೇಕು ಒಂದು ಸಾವಿರದ ಐನೂರು ತನಕ ತಗೊಂಡೋಗಿ ಸಾವಿರದ ಐನೂರು ತನಕ ತಗೊಂಡೋಗ್ಬಿಟ್ಟು ಮತ್ತು ಈ ಫಾಂಟನ್ನ ಕರೆಕ್ಟಾಗಿ ಕೂರಿಸ್ಕೋಬೇಕು ಸಾವಿರದ ಐನೂರು ಹೇಳಿದೆ ಅಂದ್ಬಿಟ್ಟು ಸ ಬರೀ ಇಲ್ಲಿ ಸಾವಿರದ ಐನೂರು ಮಾಡಿಬಿಟ್ರೆ ಇಲ್ಲಿ ಪ್ರಾಪರಾಗಿ ಕೂತ್ಕೊಳ್ಳಲ್ಲ ಸಾವಿರದ ಐನೂರು ತೊಗೊಂಡು ಅದಾದಮೇಲೆ ಅದ್ರ ಜಾಸ್ತಿ ಆದರೂ ಪರವಾಗಿಲ್ಲ ನೀಟಾಗಿ ಟೆಕ್ಟ್ರಿಕ್ಸ್ ಬಸ್ ಒಂದನ್ನು ಇವಾಗ ನೀಟಾಗಿ ಹಿಂಗೆ ಕೂರಿಸ್ಕೊಬೇಕು ಕೂರಿಸ್ಕೊಂಡ್ಮೇಲೆ ಓಕೆ ಮೇಲೆ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ ಇದಾದ್ಮೇಲೆ ಇವಾಗ ನೋಡಿ ಫಾಂಟ್ ಹೆಂಗೆ ಮೂವ್ ಆಗ್ತಿರುತ್ತೆ ಅಂತ ತು ಇದೆಯಾ ಕಿದ ಓಕೆ ಇವಾಗ ನೋಡ್ತಾ ಇರ್ಬೋದು ನೋಡಿ ಇವಾಗ ಇದು ಹಿಂಗೆ ಬಂದೇ ಇವಾಗ ಫಾಂಟ್ ಅಪಿಯರ್ ಆಗುತ್ತೆ ಫಾಂಟ್ ಹಿಂಗೆ ಮೂವ್ ಆಗ್ತಾ ಇರುತ್ತೆ ಹಿಂಗೆ ಹಿಂಗೆ ಹಿಂಗ ಹಿಂಗೆ ಮೂವ್ ಆಗ್ತಾ ಇರುತ್ತೆ ನೋಡಿ ನೋಡ್ತಾ ಇರ್ಬೋದು ಈ ಥರ ಮೂವ್ ಆಗ್ತಾ ಇರುತ್ತೆ ಫಾಂಟು ಸೊ ಇವಾಗ ನೋಡಿ ಈಗ ಲಾಸ್ಟಿಗೆ ಬಂದರೆ ಇದು ಹಿಂಗೆ ಇದೆ ಅಲ್ವಾ ಇವಾಗ ಇದು ಬ್ಲ್ಯಾಕ್ ಆಗಬೇಕು ಅಂದರೆ ಶೆಡ್ ಆಗಬೇಕು ಇವಾಗ ನೀ ಒಂದು ಸರ್ಕಲ್ ಹೋದ್ರು ಹಂಗೆ ಇದೆ ಅಲ್ವ ಇದನ್ನು ಏನು ಮಾಡಬೇಕು ಅಂದರೆ ಹಿಂಗೆ ಬನ್ನಿ ಕೊನೆಗೆ ಬಂದುಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬ್ಲೆಂಡ್ ಆ್ಯಂಡ್ ಆಪ್ಸಿಟಿ ಆಪ್ಟಿಸಿಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಇದೆ ನೋಡಿ ಪ್ಲಸ್ನ ಮೈನಸ್ ಮಾಡ್ಕೊಳ್ಳಿ ಅಂದರೆ ಲಾಸ್ಟ್ಗಿಂತ ಸ್ವಲ್ಪ ಹಿಂದೆ ಅದಾದ್ಮೇಲೆ ಫುಲ್ ಕೊನೆಗೆ ಹೋಗ್ಬಿಟ್ಟು ಪ್ಲಸ್ನ ಮತ್ತೆ ಮೈನಸ್ ಮಾಡ್ಕೊಂಡು ಆಪ್ಟಿ ಟಿ ಸಿಟಿ ಜೀರೋಗಿ ಇಟ್ಕೊಳ್ಳಿ ಜೀರೋಗಿ ಬೇಡ ಒಂದು ಟೆನ್ನಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಮತ್ತೆ ಯೂಟ್ಯೂಬ್ ಚಾನಲ್ ಹೋಗಿ ಬನ್ನಿ ಇಲ್ಲಿಗೆ ತೊಗೊಳ್ಳಿ ಒಂದು ಸ್ವಲ್ಪ ಹಿಂದೆ ಬನ್ನಿ ಆಪ್ಟಿಸಿಟಿ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಇರೋದನ್ನ ಮೈನಸ್ ಮಾಡಿ ಆಪ್ಟಿಸಿಟಿ ಡೌನ್ ಮಾಡಿಬಿಡಿ ಮುಂದೆ ಬನ್ನಿ ಮುಂದೆ ಬಂದ್ಬಿಟ್ಟು ಪ್ಲಸ್ ಇರೋದ ಮೈನಸ್ ಮಾಡಿಬಿಟ್ಟು ಆಪ್ಟಿಸಿಟಿ ನೈನಲ್ಲಿ ಇಡಿ ಆಯಿತಾ ಇವಾಗ ನೋಡ್ಬೋದು ಇವಾಗ ನಿಯಾನ್ ಸರ್ಕಲ್ ಹಿಂಗೆ ಹೋಗ್ತಾ ಇರುತ್ತಲ್ವಾ ಕೊನೆಯಲ್ಲಿ ಹಂಗೆ ಇದಾಗ್ಬಿಡುತ್ತೆ ಬ್ಲ್ಯಾಕ್ ಆಗುತ್ತೆ ಅಷ್ಟೇ ಇಷ್ಟನ್ನು ನೀವು ಮಾಡ್ಕೊಬೋದು ತುಂಬ ಸಿಂಪಲಾಗಿ ಮಾಡ್ಕೊಬೋದು ಗುರು ನೋಡ್ತಾ ಇರ್ಬೋದು ಚೆನ್ನಾಗಿದೆ ಒಂಥರ ಇದಾದಮೇಲೆ ಇದು ಸ್ಟಾರ್ಟಿಂಗ್ ಅಷ್ಟೇ ಇದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಇಲ್ಲಿ ಕೂರಿಸ್ಕೊಂಡು ಈ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಫುಲ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಆಗೋದಲ್ವಾ ಸೊ ಈಗ ನೋಡ್ತಾ ಇರ್ಬೋದು ಹಿಂಗೆ ಬಂದು ಹಿಂಗೆ ಆಗ್ತಾ ಇರುತ್ತೆ ಟೆಕ್ಟ್ರಿಕ್ಸ್ ಬೋಸ್ ಅಂತ ಆಗ್ತಾ ಇರುತ್ತೆ ಸೊ ನೀವು ಅಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಚಾನಲ್ ಐ ಡಿ ಕೊಟ್ಬಿಟ್ಟು ಇದು ಮಾಡ್ಕೊಬೋದು ಸೊ ನೋಡಿ ಲಾಸ್ಟಲ್ಲಿ ಬ್ಲ್ಯಾಕ್ ಆಗೋಯ್ತು ಆ ಥರ ಮಾಡ್ಬೋದು ನಿಮ್ಮ ಇನ್ಸ್ಟಾಗ್ರಾಮ್ ಲೋಗೋ ಹಾಕ್ಕೊಂಡು ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಕೊಂಡು ನೀವು ಆರಾಮಾಗಿ ಮಾಡ್ಕೊಬೋದು ಸೊ ನೀವು ಯೂಟ್ಯೂಬ್ಗಾದ್ರೂ ಮಾಡ್ಬೋದು ಇನ್ಸ್ಟಾಗ್ರಾಮ್ಗಾದ್ರೂ ಮಾಡ್ಬೋದು ಟ್ವಿಟ್ಟರ್ಗಾದ್ರೂ ಮಾಡ್ಬೋದು ಫೇಸ್ಬುಕ್ಗಾದ್ರೂ ಮಾಡ್ಬೋದು ವಾಟ್ಸ್ಆಪ್ ವಾಟ್ಸಪ್ಗಾದ್ರು ಮಾಡ್ಬೋದು ಗುರು ನಿಮ್ಗೆ ಯಾವ್ದು ಬೇಕೋ ಲೋಗೋ ಹಾಕೊಂಡು ಮಾಡ್ಕೊಳ್ಳಿ ಸೊ ಇಷ್ಟೇ ಗುರು ತುಂಬ ಸಿಂಪಲ್ ಆಗಿ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ನಿಯೋನ್ ಸರ್ಕಲ್ ಫೋಟೋ ಎಡಿಟಿಂಗ್ ಸಾರಿ ಫೋಟೋ ಎಡಿಟಿಂಗ್ ಅಂತ ವೀಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಇನ್ನು ವೀಡಿಯೋ ನಿಮ್ಗೆ ವಿಡಿಯೋ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿಲ್ಲ ಅಂದರೆ ಒಂದು ಕಮೆಂಟ್ನ ಮಾಡಿ ಅಂತ ಹೇಳ್ತೇವೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್